ಬೆಂಗಳೂರಿನ ಪಬ್ ಮೇಲೆ ರಾತ್ರಿ ದಾಳಿಯನ್ನು ಮಾಡಲಾಗಿದೆ. ಬ್ರಿಗೇಡ್ ರಸ್ತೆಯಲ್ಲಿರುವಂತಹ ಪಬ್ ಮೇಲೆ ದಾಳಿಯನ್ನು ಮಾಡಲಾಗಿರೋದು. ಕರ್ನಾಟಕ ಕಾರ್ಮಿಕರ ಪರಿಷತ್ ಸಂಘಟನೆ ರೇಡ್ ಅನ್ನು ಮಾಡಿದೆ. ಲೇಟ್ ನೈಟ್ ಪಾರ್ಟಿಯನ್ನು ಮಾಡ್ತಾ ಇದ್ದಂತ ಆರೋಪ ಇತ್ತು. ಸೋ ಹೀಗಾಗಿ ರೇಡ್ ಮಾಡಲಾಗಿದೆ ಕರ್ನಾಟಕ ಕಾರ್ಮಿಕರ ಪರಿಷತ್ ಸಂಘಟನೆಯಿಂದ. ಡೋಲು ಬಡಿದುಕೊಂಡು ಪಬ್ಗೆ ನುಗ್ಲಿಕ್ಕೆ ಯತ್ನವನ್ನು ಮಾಡಲಾಗಿದೆ. ಸಂಘಟನೆ ಹಾಗೂ ಪಬ್ ಸಿಬ್ಬಂದಿ ನಡುವೆ ಮಾರಾಮಾರಿ ನಡೆದಿರುವಂಥದ್ದು ಆ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ವಿ. ಇದು ಬೆಂಗಳೂರಲ್ಲಿ ನಡೆದಿರೋದು. ರಾತ್ರಿ 11 ಗಂಟೆಯಿಂದ 12 ಗಂಟೆವರೆಗೂ ಅಲ್ಲಿ ಹೈಡ್ರಾಮನೆ ಸೃಷ್ಟಿಯಾಗಿತ್ತು. ಗುಂಪನ್ನು ಚದರಿಸಲಿಕ್ಕೆ ಪೊಲೀಸರಿಂದ ಅರಸಾಹಸ ಪಡುವಂಥ ಪ್ರಯತ್ನ ಆಯಿತು ಅಲ್ಲಿ. ಆದರೂ ಕೂಡ ಸಂಘಟನೆಯವರ ಮೇಲೆ ಬೌನ್ಸರ್ಸ್ ಹಲ್ಲೆಯನ್ನು ಮಾಡಿದರು. ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಹೈಡ್ರಾಮಾ ಸೃಷ್ಟಿಯಾಗಿತ್ತು, ಅಲ್ಲಿ ಜಗಳ ನಡೆದಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಕರ್ನಾಟಕ ಕಾರ್ಮಿಕರ ಪರಿಷತ್ ಸಂಘಟನೆಯ ಸುಮಾರು 15 ಜನರಿಂದ ದಾಳಿಗೆ ಯತ್ನವನ್ನು ಮಾಡಲಾಗಿತ್ತು. ಇನ್ನು ಯಾವುದೇ ಪಬ್ ಅಂತ ತೆಗೆದುಕೊಂಡಂಥ ಟೈಮ್ನಲ್ಲಿ ಅಲ್ಲಿ ಬೌನ್ಸರ್ಸ್ಗಳು ಅಂತ ನೇಮಕ ಮಾಡಿರ್ತಾರೆ, ಅವರಿಲ್ಲಿ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ನಂತರ ಪೊಲೀಸರು ಬಂದು ಅಲ್ಲಿ ಸಮಾಧಾನ ಮಾಡಿದ್ದಾರೆ. ಯಾರನ್ನಾದರೂ ಬಂಧಿಸಿದ್ದಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಲೈವ್ ಬ್ಯಾಂಡ್ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು